ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಸ್ವಾಗತ ವಿದ್ಯಾರ್ಥಿಗಳೇ. ಇಲ್ಲಿ ಮೇಜರ್ ಆಗಿ ಸೆಕೆಂಡ್ ರೌಂಡದ್ದು ಚಾಯ್ಸ್ ಎಂಟ್ರಿದು ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ನಾವು ಅಂದ್ಕೊಂಡಂಗೆ ಎಕ್ಸ್ಪೆಕ್ಟ್ ಮಾಡಿದ್ದು ಡಿಲೆ ಮಾಡಿರೋಕ್ಕೆ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ. ನಿಮಗೆ ನಾಳೆ 11ನೇ ತಾರೀಕು 12 ಗಂಟೆವರೆಗೂ ನಿಮಗೆ ಚಾಯ್ಸ್ ಎಂಟ್ರಿ ಟೈಮ್ ಇರುತ್ತೆ. 13ನೇ ತಾರೀಕು ಬ್ಯಾಂಕಿಂಗ್ ಅವರ್, ಅಂದರೆ 3 ಸಂಜೆ 4 ಗಂಟೆ ಬ್ಯಾಂಕಿಂಗ್ ಅವರು, 4 ಗಂಟೆ ನಿಮಗೆ ಫೀಸ್ ಪೇಮೆಂಟ್ ಮಾಡೋಕ್ಕಿರುತ್ತೆ ಫಾರ್ ಚಾಯ್ಸ್ 1 ಚಾಯ್ಸ್ 2 ಕ್ಯಾಂಡಿಡೇಟ್ಸ್ ಅಲ್ಲಿ. ನಂತರ ಅಡ್ಮಿಷನ್ ಆರ್ಡರ್ ಬಂದು ಚಾಯ್ಸ್ 1 ಅವರಿಗೆ, ಅದು ಕೂಡ ಸೇಮ್ 13ನೇ ತಾರೀಕು. ನಿಮಗೆ ರಿಪೋರ್ಟಿಂಗ್ ಕಾಲೇಜು ಚಾಯ್ಸ್ 1 ಅಭ್ಯರ್ಥಿಗಳಿಗೆ 14ನೇ ತಾರೀಕು ಸಂಜೆ 5:30 ಇರುತ್ತೆ. ಆ್ಯಸ್ ಎಕ್ಸ್ಪೆಕ್ಟೆಡ್ ನಿಮಗೆ ಚಾಯ್ಸ್ ಎಂಟ್ರಿದು ಡೇಟಸ್ ಕಟ್ ಆಫ್ ಓಪನ್ ಮಾಡಿದ್ದೀನಿ. ಇಲ್ಲಿ ವಿದ್ಯಾರ್ಥಿಗಳು ಮೇಜರ್ಗೆ ಕಟ್ ಆಫ್ನ ಅಬ್ಸರ್ವ್ ಮಾಡೋಕ್ಕಾಗುತ್ತೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ಕಾಲೇಜ್ ಸಿಕ್ಕಿದೆ ಅದನ್ನು ನೀಟಾಗಿ ನೋಡ್ಕೊಳ್ಳಿ, ಕಟ್ ಆಫ್ ಎಷ್ಟಿದೆ ಅಂತ. ನಂತರ ಇಲ್ಲಿ ಮೇಜರಾಗಿ ಕೆಲ ವಿದ್ಯಾರ್ಥಿಗಳು ಕೆಲವೊಂದು ಕಾಲೇಜಸ್ನ ಬಿಟ್ಟಿರ್ತಾರೆ. ನನ್ನ ರ್ಯಾಂಕಿಂಗ್ಗೆ ಈ ಕಾಲೇಜಸ್ ಸೈಡ್ ಮಾಡಿದರೆ ಸಿಗ್ತಾ ಇತ್ತಲ್ಲ, ಮಿಸ್ ಮಾಡೋದ್ನಲ್ಲ ಅಂತ ಒಂದು ಗಿಲ್ಟ್ ಫೀಲ್ ಆಗಿ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಅದನ್ನ ಕೂಡ ಚೆಕ್ಔಟ್ ಮಾಡ್ಕೊಳ್ಳಿ ಯಾವ ಕಾಲೇಜಸ್ಸು ಹೆಂಗೆ ಮಿಸ್ ಆಗಿದೆ ಅಂತ. ಇಲ್ಲಿ ನೋಡ್ಕೊಳ್ಳಿ ಈಗಲ್ಲ, ಇಲ್ಲಿ ಯಾವ ರೀತಿ ಟಾಪ್ ಬ್ರಾಂಚಸ್ಗಳು ಯಾವ ರೀತಿ ಇದೆ, ಟಾಪ್ ಬ್ರಾಂಚಸ್ಗಳಿಗೆ ಯಾವ ರೀತಿ ಡಿಮ್ಯಾಂಡ್ ಇದೆ ಅಂತ. ನೀವು ನೆಕ್ಸ್ಟು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋದರೆ ನಿಮಗೆ ಒಂದಿಷ್ಟು ಐಡಿಯಾ ಬರುತ್ತೆ ಯಾವ ರೀತಿ ರ್ಯಾಂಕ್ಸ್ ವೇರಿ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಯಾವುದು ತಿಮ್ಮಯ್ಯ ಇನ್ಸ್ಟಿಟ್ಯೂಷನ್ ಟೆಕ್ನಾಲಜಿ ಇದೆ, ಅಲ್ಲಿ 1 ಲಕ್ಷ ಪ್ಲಸ್ ರ್ಯಾಂಕಿಂಗ್ ಇದೆ. 1 ಲಕ್ಷ ಪ್ಲಸ್ ರ್ಯಾಂಕಿಂಗ್ ಇದೆ ಅಂದರೆ ಡಿಮ್ಯಾಂಡ್ ಇಲ್ಲ ಅಂತ ನಿಮ್ಗೆ ಗೊತ್ತೇ ಆಗಿರುತ್ತೆ. ಅದು ಒಂದು ಬ್ರಾಂಚು ಡಿಮ್ಯಾಂಡ್ ಇಲ್ಲ, ಓಕೆ. ಅದು ಎಷ್ಟೇ ರ್ಯಾಂಕಿಂಗ್ ಇದ್ರೂ ಕೂಡ ನಡೀತದೆ, ನೆಕ್ಸ್ಟ್ ರೌಂಡ್ಗೆ ಕೂಡ ವಿದ್ಯಾರ್ಥಿಗಳು ಹೋದ್ರೆ ಕೂಡ ಸಿಗುತ್ತೆ. ಬಟ್ ಇಲ್ಲಿ ನೋಡೋದಾದ್ರೆ ಇಲ್ಲಿ ಯಾವುದೋ ತಿಮ್ಮಯ್ಯ ಇನ್ಸ್ಟಿಟ್ಯೂಷನ್ ಟೆಕ್ನಾಲಜಿ ಬಂಗಾರಪೇಟೆ ನೋಡೋದಾದ್ರೆ ಸಿ ಎಸ್ ಕೆ 77,000, 74,000, 94,000, 71,000, 73,000 ಈ ರೀತಿ ಕಟ್ ಆಫ್ ಇದೆ. ನೆಕ್ಸ್ಟು 75,000 ಇದ್ರೆ ನೆಕ್ಸ್ಟ್ 1 ಲಕ್ಷದವರೆಗೂ ಹೋಗ್ಬೋದು, ಯಾಕಂದರೆ ಕಟ್ ಆಫ್ ಆಲ್ರೆಡಿ 75,000 ಅಮೌಂಟ್ ಇದೆ. 1 ಲಕ್ಷದವರೆಗೂ ಕೂಡ ಹೋಗ್ಬೋದು. ಆಗ ವಿದ್ಯಾರ್ಥಿಗಳು 75,000 ಅಂದರೆ 80,000 ರೇಂಜಿಗೆ ಇರ್ತೀರ ನೀವು, ನಿಮ್ಮದು ರ್ಯಾಂಕಿಂಗು. ಅಂಥ ವಿದ್ಯಾರ್ಥಿಗಳು ಈ ರೀತಿ ಚೂಸ್ ಮಾಡ್ಬೋದು, ಓ ಇದನ್ನು ಚೂಸ್ ಮಾಡಿದ್ರೆ ನಾವು ನೆಕ್ಸ್ಟ್ ರೌಂಡ್ಗೆ ಸಿಗ್ಬೋದು ಅಂತ ಈ ರೀತಿ ಪಾಸಿಬಿಲಿಟಿ ಇದೆ, ಅದನ್ನು ಕೂಡ ಚೆಕ್ ಮಾಡ್ಕೋಬೋದು. ಬಟ್ ಇದು ಎಲ್ಲ ಕಾಲೇಜ್ಗಳಿಗೆ ಅಪ್ಲಿಕಬಲ್ ಆಗೋದಿಲ್ಲ. ಟಾಪ್ ಟಾಪ್ ಕಾಲೇಜಸ್ಗೆ ಆಲ್ಮೋಸ್ಟ್ ಫಿಲ್ ಅಪ್ ಆಗಿರುತ್ತೆ, ಯಾವುದು ಮೀಡಿಯಂ ಕಾಲೇಜು ಇನ್ನು ಲೋವರ್ ಕಾಲೇಜ್ಗಳಿರ್ತವೆ ಅಂಥ ವಿದ್ಯಾರ್ಥಿಗಳಿಗೆ. ಅಂದರೆ ಮೀಡಿಯಂ ಲೋವರ್ ಅಂದರೆ ಆ ರೀತಿಯಲ್ಲ, ಲೆಸ್ ಡಿಮ್ಯಾಂಡೆಡ್ ಕಾಲೇಜ್ಗಳು, ಟಾಪ್ ಕಾಲೇಜಸ್ ಆಗಿರೋದಿಲ್ಲ ಅಂಥ ಕಾಲೇಜಸ್ಗಳನ್ನ ವಿದ್ಯಾರ್ಥಿಗಳು ಚೂಸ್ ಮಾಡ್ಬೋದು. ಇಲ್ಲಿ ನೋಡೋದಾದರೆ ಮೇಜರಾಗಿ ಯಾವ್ದಾದ್ರು ಟಾಪ್ ಕಾಲೇಜಸ್ನ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ. ನೋಡಿ, ಈಗ BMS ಕಾಲೇಜು ಬಸವನಗುಡಿ ಬೆಂಗಳೂರು ನೋಡೋದಾದರೆ ಇಲ್ಲಿ ಮೇಜರಾಗಿ CS ಇಲ್ಲ, ಓಕೆ. ಎಲೆಕ್ಟ್ರಿಕಲ್ ಇದೆ, ಮೆಕ್ಯಾನಿಕಲ್ ಇದೆ. ನೋಡೋದಾದರೆ ಎಲೆಕ್ಟ್ರಿಕಲ್ 25,000, 19,000 ಇದೆ, 25,000, 19,000, 3A 13,000 ಇದೆ, 3B ರೂರಲ್ಲು ಜನರಲ್ ಮೆರಿಟ್ ಕೇವಲ 11,000 ಇದೆ, ಜನರಲ್ ಮೆರಿಟ್ ಕನ್ನಡ ಮೇಡಮ್ 15,000 ಇದೆ, ಜನರಲ್ ಮೆರಿಟ್ ರೂರಲ್ 20,000 ಇದೆ. ಇದು ಮ್ಯಾಕ್ಸಿಮಮ್ ಎಷ್ಟು ಆಗ್ಬೋದು, ಇಲ್ಲಿ 13, 12, 20,000 ಆ ರೇಂಜಿಗೆ ಇದೆ. ಇಲ್ಲ ಆದರೆ 2-3,000 ಅಷ್ಟೇ ವೇರಿ ಆಗ್ಬೋದು, ಇಲ್ಲ ಮ್ಯಾಕ್ಸಿಮಮ್ 5,000 ಅಷ್ಟೇ ವೇರಿ ಆಗ್ಬೋದು. ಇದು ಅದು ಹೇಳೋಕ್ಕಾಗೋದಿಲ್ಲ, ನಿಮ್ಮ ಕ್ಯಾಟಗರಿ ವೈಸ್ ಡಿಪೆಂಡ್ ಆಗುತ್ತೆ. ಈ ರೀತಿ ಕ್ರೈಟೀರಿಯಾಗಳು ಈ ಟಾಪ್ ಕಾಲೇಜ್ಗಳು ಡಿಪೆಂಡ್ ಆಗುತ್ತೆ. ಬಟ್ ನೀವು ಅಲ್ಲಿ ಮೀಡಿಯಂ ಲೋವರ್ ಮೀಡಿಯಂ ಲೆವೆಲ್ ಕಾಲೇಜ್ಗಳಲ್ಲಿ ಏನಾಗುತ್ತೆ ಅಂದರೆ ಕಟ್ ಆಫು ಸಾಕಷ್ಟು ವೇರಿ ಆಗೋ ಸಾಧ್ಯತೆ ಇದೆ, ಯಾಕಂದರೆ ಆಲ್ರೆಡಿ ಕಟ್ ಆಫ್ ಅದು 50,000, 70,000, 80,000 ಮುಟ್ಟಿರುತ್ತೆ. ಇನ್ನು ಯಾರು ಬಾರ್ಡರ್ ಇರ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗ್ಬೋದು. ಬಟ್ ನಿಮಗೆ ಟಾಪ್ ಕಾಲೇಜಸ್ ಬೇಕು ಅಂದರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೂ ಕೂಡ ನೋಡಿ, ಟಾಪ್ ಕಾಲೇಜಸ್ ಇದ್ದರೆ 1,000, 2,000, 3,000, 4,000 ಅಷ್ಟು ಡಿಫ್ರೆನ್ಸ್ ಬಂದರೆ ಅದು ಮ್ಯಾಕ್ಸಿಮಮ್ ಆಗಿರುತ್ತೆ. ಬಟ್ ಹೇಳೋಕ್ಕಾಗೋದಿಲ್ಲ, ನಮ್ಮ ಕ್ಯಾಟಗರಿ ಇದ್ದು ನಿಮಗೆ ರೂರಲ್ ಸರ್ಟಿಫಿಕೇಟ್ ಇದೆ, ಒಂದು ಕ್ಯಾಟಗರಿ ಇದೆ ರೂರಲ್ ಅಥವಾ ನಮ್ಮ ನೇಮ್ ಇದ್ದರೆ ಕೆಸ್ ಲಕ್ಲಿ ನಿಮಗೆ ಸಿಕ್ಕರು ಸಿಗ್ಬೋದು, ಅದನ್ನು ನೋಡ್ಕೊಳ್ಳಿ. ನಿಮಗೆ ಇಲ್ಲಿ MS ರಮಯ್ಯ ನೋಡೋದಾದ್ರೆ ನಾವು CS ಬಗ್ಗೆ ನೋಡಿದ್ರೆ 2,426, 2,827, ಇದು 2A ಕನ್ನಡ ಮೀಡಿಯಂ ನೋಡಿ, ಕನ್ನಡ ಮೀಡಿಯಂ ಇದ್ರೆ 6,000 ಇದೆ, ಅದ್ರ ಲಕ್ ಅಂತ ಹೇಳ್ಬೋದು. ಇನ್ನು ಕನ್ನಡ ಮೀಡಿಯಂ 6,460 ಇದೆ 2A-ದವರು, ಇನ್ನು 2A-ದವರು ಯಾವುದೋ 8,000 ಇತ್ತು, ಇನ್ ಕೇಸ್ ಲಕ್ ಅವ್ರದ್ದು ನೆಕ್ಸ್ಟ್ ರೌಂಡ್ ಹಾಕಿದ್ರು ಸೀಟ್ ಇದ್ರೆ ಇನ್ ಕೇಸ್ ಸಿಕ್ಕಿದ್ರು ಸಿಗ್ಬೋದು, ಲಕ್ ಅವ್ರದ್ದು ಹೇಳೋಕ್ಕಾಗೋದಿಲ್ಲ ಯಾವ ರೀತಿ ಅಂತ. ಆ ರೀತಿ ನೋಡೋದಾದರೆ MS ರಮಯ್ಯ ಇದು ಬಂದುಬಿಟ್ಟು 3rd round ಇನ್ ಕೇಸ್ ಸೀಟ್ ಮಿಕ್ಕಿರ್ತವೆ, ಕೆಲವೊಂದು ಸೀಟ್ಗಳು ಕೂಡ ಓಲ್ಡ್ ಗಿಲ್ಡ್ ಆದರೆ ಮಿಕ್ಕಿರ್ಬೋದು. ಆ ಸೀಟಸ್ಗಳು ಜಾಸ್ತಿ ವೇರಿ ಆಗೋದಿಲ್ಲ, ಇನ್ನು 500 ಆಗ್ಬೋದು, ಮ್ಯಾಕ್ಸಿಮಮ್ 1,000 ವೇರಿ ಆಗ್ಬೋದು. ಯಾಕಂದರೆ ಡಿಮ್ಯಾಂಡ್ ಇದೆ ಟಾಪ್ ಕಾಲೇಜಸ್ಸಲ್ಲಿ, ಆಗ ನಿಮಗೆ ಜಸ್ಟ್ ನಿಮಗೆ ಗೊತ್ತಾಗುತ್ತೆ ನಿಮ್ಮ ರ್ಯಾಂಕಿಂಗ್ ಎಷ್ಟಿದೆ, ನನಗೆ ಯಾಕೆ ಸಿಗುತ್ತೆ ಯಾಕೆ ಸಿಗಲ್ಲ ಅಂತ ನಿಮಗೆ ಎಷ್ಟು ಐಡಿಯಾ ಬರುತ್ತೆ. ನೋಡಿ, MS ರಮಯ್ಯ ಕಾಲೇಜ್ ನೋಡಿದ್ರೆ 2,400 ಅಷ್ಟು ರ್ಯಾಂಕಿಗಿದೆ, ಮ್ಯಾಕ್ಸಿಮಮ್ ನೆಕ್ಸ್ಟ್ ರೌಂಡ್ಗೆ 3,000, 3,500 ಒಳಗಾಗ್ಬೋದು, 3,500 ಆದರೆ ಹೆಚ್ಚಾಗಿರುತ್ತೆ. ಆ ರೀತಿ ಇನ್ ಕೇಸ್ ನಿಮಗೆ ರೂರಲ್ ಇದ್ರೆ, ಕನ್ನಡ ಮೀಡಿಯಂ ಇದ್ರೆ ಅಥವಾ ST ಕೆಟಗರಿ ಯಾರಾಗಿದ್ರೆ ಸ್ವಲ್ಪ ಪಾಸಿಬಿಲಿಟಿ ಚೆನ್ನಾಗಿದೆ, ಯಾಕಂದರೆ ರಿಸರ್ವೇಷನ್ ಇರೋ ಕಾರಣ, ಅದೇ ರೀತಿ ರೂರಲ್ ಇದ್ರೆ ರಿಸರ್ವೇಷನ್ ಇರೋ ಕಾರಣ ಸ್ವಲ್ಪ 6,000 ರ್ಯಾಂಕಿಂಗ್ ಸಿಕ್ಕಿದೆ ನಿಮಗೆ ತೋರಿಸಿ ಹೇಳಿರಿ. ಇಲ್ಲಪ್ಪ, MS ರಮಯ್ಯ ಕಂಪ್ಯೂಟರ್ ಸೈನ್ಸು ನೋಡಿ, 6,460 ಸಿಕ್ಕಿದೆ, ಯಾವುದಂದ್ರೆ 2A ಕನ್ನಡ ಮೀಡಿಯಂ ಅವರಿಗೆ. ಅದೇ ರೀತಿ 3A G ಅವರಿಗೆ 1,553 ಇದೆ. ಇನ್ ಕೇಸ್ 2,000 ರ್ಯಾಂಕಿಂಗ್ ಒಳಗಿದೆ ಅವರಿಗೆ ಪಾಸಿಬಿಲಿಟಿ ಇದೆ, ಸಿಗ್ಬೋದು, ಚಾನ್ಸಸ್ ಕೂಡ ಇದೆ, ಹೇಳೋಕ್ಕಾಗೋದಿಲ್ಲ. 3,000 3B ರೂರಲ್ ಅವರಿಗೆ ನೋಡಿ, ರೂರಲ್ ಸರ್ಟಿಫಿಕೇಟ್ ಇದ್ದರೆ 3,305 ಇದೆ, ರೂರಲ್ ಸರ್ಟಿಫಿಕೇಟ್ ಇದ್ದರೆ ಹೆಲ್ಪ್ಫುಲ್ ಆಗಿರುತ್ತೆ. ಇನ್ನಿರೋ ಬೇರೆ ಕ್ಯಾಂಡಿಡೇಟು 3B ಕ್ಯಾಟಗರಿಯಲ್ಲಿ ರೂರಲ್ ಇರುತ್ತೆ, ಅವ್ರದ್ದು ರ್ಯಾಂಕಿಂಗು 4,500 ರೇಂಜಿಗೆ ರ್ಯಾಂಕಿಂಗ್ ಇರುತ್ತೆ. ಅವರು ಒಂದು ಚಾನ್ಸಸ್ ಇದೆ, ಪಾಸಿಬಿಲಿಟಿ ಇದೆ, ಸಿಗ್ಬೋದು ಕಾಲೇಜಸ್. ಆ ರೀತಿ ಚೆಕ್ಔಟ್ ಮಾಡ್ಕೋಬೋದು.
ಜನರಲ್ ಎಮಿರೇಟ್ ಬರ್ತೀನಿ 1971 ಇದೆ. ಜನರಲ್ ಎಮಿರೇಟ್ ಕನ್ನಡ ಮೀಡಿಯಂ ಮಾಡಿದ್ರೆ 3592 ಇದೆ ಜನರಲ್ ಎಮಿರೇಟ್. ಕನ್ನಡ ಮೀಡಿಯಂ ಇದ್ದವ್ರು ಜನರಲ್ ಎಮಿರೇಟ್ ಇದ್ದವರು 4 ವರ್ಷ ರ್ಯಾಂಕಿಂಗ್ ಒಳಗಿದ್ರೆ ಅವ್ರಿಗೆ ಒಂದು ಚಾನ್ಸಸ್ ಇರುತ್ತೆ, ಚೆಕ್ ಮಾಡ್ಬೋದು. ಚೆಕ್ ಮಾಡಿದ್ರೆ ತಪ್ಪೇನಿಲ್ಲ, ಯಾಕಂದರೆ ಇನ್ ಕೇಸ್ ಅವರಿಗೆ ಸೀಟ್ ಅಲಾಟ್ಮೆಂಟ್ ಆಗಲಿಲ್ಲ ಅಂದರೆ ಈ ಹಿಂದೆ ಹೋಲ್ಡ್ ಮಾಡಿ ಚೆಕ್ ಮಾಡಿದ್ರೆ ಬೆಟರ್ ಅಂತ ಹೇಳ್ತೀನಿ. ಅಥವಾ ಸೀಟ್ ಹೋಲ್ಡ್ ಮಾಡಿ ನೆಕ್ಸ್ಟ್ ಅಟೆಂಡ್ ಮಾಡ್ಬೋದು. ಅಥವಾ ವಿತೌಟ್ ಹೋಲ್ಡ್ ಮಾಡಿದ್ರೂ ಕೂಡ ರಿಸ್ಕ್ ಇರುತ್ತೆ, ಬಟ್ ನೋಡ್ಕೊಂಡು ನೀಟಾಗಿ ಯಾವ ಕಾಲೇಜಸ್ ಅಲಾಟ್ಮೆಂಟ್ ಆಗ್ಬೋದು ನಾನು ರ್ಯಾಂಕಿಂಗ್ ಪ್ರಕಾರ ಅಂತ ಮಾಡಿದ್ರೆ ಶ್ಯೂರ್ ಅವರು ಗೆಟ್ ಸೀಟ್ನ ಗೆಟ್ ಮಾಡ್ಬೋದು. ಎಸ್ ಸಿ ಜನರಲ್ ನೋಡಿದ್ರೆ 12,000 ಇದೆ, 16,000 ಇದೆ, ಈ ರೀತಿ ಇದೆ ನೋಡ್ಬೋದು. ಅವರು 20,000ವರೆಗೂ ಟ್ರೈ ಮಾಡ್ಬೋದು ಸಿ ಎಸ್ ಅಲ್ಲಿ, ಈ ಕಾಲೇಜಲ್ಲಿ 20,000ವರೆಗೂ. ಯಾಕೆ ಟ್ರೈ ಮಾಡ್ಬೋದು ಅಂದರೆ ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ಮೀಡಿಯಂ ಸರ್ಟಿಫಿಕೇಟ್ ಇದೆ, ಎಸ್ ಸಿ ಎಸ್ ಟಿ ಅವರಿಗೆ ಸ್ವಲ್ಪ ಸೀಟರ್ಸ್ ಜಾಸ್ತಿ ಇರೋ ಕಾರಣ ನಿಮಗೆ ಸೀಟ್ ಮಿಕ್ಕಿದ್ರೆ ಅವರಿಗೆ ಹೆಲ್ಪ್ಫುಲ್ ಆಗ್ಬೋದು. ಈ ರೀತಿ ನಿಮಗೆ ಕ್ರೈಟೇರಿಯಾಗಳು ಕೂಡ ಇನ್ಕ್ಲೂಡ್ ಆಗ್ತವೆ. ಒಂದ್ಸಲ ನೀವು ಚೆಕ್ಔಟ್ ಮಾಡ್ಕೊಂಡು ನಿಮ್ಗೆ ಐಡಿಯಾ ಬರುತ್ತೆ ಯಾವ ರೀತಿ ಹೆಂಗೆ ಅಂತ ಅಂತ. ಇದೇ ರೀತಿ ಎಲ್ಲ ಕಾಲೇಜಸ್ಸಲ್ಲಿ ಆಗೋದಿಲ್ಲ, ಆಯಿತಾ? ಕೆಲವೊಂದು ಕಾಲೇಜಸ್ಸಲ್ಲಿ ಸೀಟ್ ಮಿಕ್ಕಿದ್ರೆ ಈ ರೀತಿ ಅಪ್ಲಿಕೇಬಲ್ ಆಗುತ್ತೆ ಬ್ರಾಂಚಸ್ ಇದು. ಬಟ್ ನೀವು ಮಿಡ್ ಲೆವೆಲ್ ಕಾಲೇಜ್ಗಳಲ್ಲೇ ಇದ್ದರೆ ಆರಾಮಾಗಿ ನೀವು ಟ್ರೈ ಮಾಡ್ಬೋದು. ಯಾಕಂದರೆ ಅಲ್ಲಿ ಲಾಂಗ್ ಇದು ಏನಂದರೆ ಲಾಂಗ್ ಕಟ್ ಆಫ್ ವೇರಿ ಆಗೋ ಸಾಧ್ಯತೆ ಇದೆ. 10, 15, 20,000, 25,000 ವೇರಿ ಆಗೋ ಚಾನ್ಸಸ್ ಇದೆ. 1,00,000 ಮೇಲೆ ದಾಟ್ತು ಅಂದರೆ ನಿಮಗೆ ಆರಾಮಾಗಿ ನೀವು 1,00,000 ಮೇಲೆ ದಾಟಿದ್ರು ಕೂಡ ಆರಾಮಾಗಿ ನೀವು ಪಡ್ಕೋಬೋದು. 1,00,000 ಮೇಲೆ ದಾಟಿದ್ರು ಕೂಡ ಆರಾಮಾಗಿ ನಿಮಗೆ ಸಿಕ್ಕಿದೆ, ಅದು ಬೇಗ ಟೆನ್ಷನ್ ತಗೋಬೇಡಿ. ಬಟ್ 1,00,000ದೊಳಗೆ 50,000ರಿಂದ 1,00,000 ರೇಂಜಲ್ಲಿ ಇದ್ದರೆ 10,000, 20,000 ವೇರಿ ಆದರೂ ಕೂಡ ಚಾನ್ಸಸ್ ಇದೆ. ಬಟ್ 1,000, 2,000 ಆ ರ್ಯಾಂಕಿಂಗಲ್ಲಿ ಕೇವಲ ಕಷ್ಟ ಹೇಳೋಕ್ಕಾಗುತ್ತೆ. ನಾನು ಹೇಳೋ ಕನ್ನಡ ರೂರಲ್ ಇದ್ದು ಕನ್ನಡ ಮೀಡಿಯಂ ಇದ್ದು 1,00,000 ಟ್ರೈ ಮಾಡ್ಬೋದು. ಸಿಕ್ಕ ಪಾಸಿಬಿಲಿಟಿ ಇದೆ. ಎಸ್ ಎಸ್ ಟಿ ಆಗಿದ್ರೆ ಜನರಲ್ ಅಥವಾ ಕನ್ನಡ ಮೀಡಿಯಂ ಇದ್ದರೆ ಅದನ್ನು ಕೂಡ ಟ್ರೈ ಮಾಡ್ಬೋದು, ಅದು ಗ್ಯಾಪ್ನ ಇಲ್ಲ ನಿಮಗೆ. ಇನ್ನು ಇಲ್ಲಿ ನೋಡಿ 93,000, 90,000 ಅವೆಲ್ಲ ಇದೆ, 22,000, 17,000 ಅವೆಲ್ಲ ಇದೆ. ಅಂಥವರೆಲ್ಲ ನೋಡಪ್ಪ ವೇರಿ ಮಾಡ್ಕೊಳ್ಳಿ. ನಿಯರ್ ಬೈ ರ್ಯಾಂಕಿಂಗ್ ಇದ್ದರೆ ಫಾರ್ ಎಕ್ಸಾಂಪಲ್ಲು ಇಲ್ಲಿ ಕಟ್ ಆಫ್ 17,000 ಎಂಡ್ ಆಗಿರುತ್ತೆ, ನಿಮ್ಮ ರ್ಯಾಂಕಿಂಗ್ ಬಂದ್ಬಿಟ್ಟು 20,000 ಇರುತ್ತೆ, ಇನ್ನು 3,000 ಅಷ್ಟು ಡಿಫ್ರೆನ್ಸ್ ಇರುತ್ತೆ. ಆಗ ನಿಮ್ಗೊಂದು ಆಪ್ಷನ್ ಇದೆ ಟ್ರೈ ಮಾಡ್ಬೋದು. ಇನ್ಕೇಸ್ ಸಿಕ್ಕಿದ್ರೆ ನಿಮಗೆ ಲಕ್ ಇದೆ, ಯಾಕಂದರೆ ಹೇಳೋಕ್ಕಾಗೋದಿಲ್ಲ, ಸಿಗ್ಲಬೋದು, ಚಾನ್ಸಸ್ ಪಾಸಿಬಿಲಿಟಿ ಇದೆ, ಕಾಂಪಿಟೇಟರ್ಸ್ ಕೂಡ ಕಡಿಮೆ ಆಗಿರ್ತಾರೆ, ಸೀಟ್ ಕೂಡ ಮಿಕ್ಕಿರ್ಬೋದು, ರಿಸ್ಕ್ ಕೂಡ ಇದೆ. ನೀವು ಹೋಲ್ಡ್ ಮಾಡಿ ಹೋದರೆ ಸೇಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೋಲ್ಡ್ ಮಾಡಿ ಹೋದ್ರೆ ಏನು ತಪ್ಪೇನಿಲ್ಲ, ನಿಮಗೆ ಈ ಹಿಂದೆ ಇರೋ ಸೀಟ್ ಕೂಡ ಕ್ಯಾನ್ಸಲ್ ಆಗೋದಿಲ್ಲ. ನೆಕ್ಸ್ಟ್ ನೀವು ನೋಡಿಕೊಂಡು ನೀಟಾಗಿ ಡಿಸಿಷನ್ ತಗೋಬೇಕಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನು ಕೂಡ ನೋಡ್ಕೊಳ್ಳಿ, ನಿಮಗೆ ಐಡಿಯಾ ಬರುತ್ತೆ ಯಾವ ರೀತಿ ಅಂತ ಅಂತ. ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಕೆ ಇ ಅವರು ಹೇಳಿರೋ ಪ್ರಕಾರ ಇಲ್ಲಿ ಯಾರೋ ಚಾಯ್ಸ್ 3 ಕೊಟ್ಟಿದ್ದಾರೆ ಅವ್ರಿಗೆ ಮಾತ್ರ ಆ್ಯಡ್ ಮಾಡೋಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಗ್ಯಾಪ್ನಲ್ಲಿ ಕೆ ಇ ಅವರು ಹೇಳಿರೋ ಪ್ರಕಾರ ಚಾಯ್ಸ್ 3 ಯಾರು ಕೊಡ್ತಾರೆ ಅವ್ರಿಗೆ ಮಾತ್ರ ಆ್ಯಡ್ ಮಾಡೋಕೆ ಕೊಡ್ತಿದ್ದೀವಿ. ಚಾಯ್ಸ್ 2 ಕೊಟ್ಟವರಿಗೆ ಈ ಹಿಂದೆ ಇರೋದೇ ಐ ಆರ್ ಆರ್ಡರ್ ಆಪ್ಷನ್ ಅಂತ ಆಪ್ಷನ್ ಇರುತ್ತೆ ಅಂತ ಹೇಳಿದ್ದಾರೆ. ಅದು ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ, ಯಾವ ರೀತಿ ಡಿಸಿಷನ್ ತಗೊಳ್ತಾರೆ ಗೊತ್ತಿಲ್ಲ. ನೆಕ್ಸ್ಟು ಆ ಥರ ಹೇಳಿದ್ದಾರೆ ಅವ್ರ ನೋಟಿಫಿಕೇಶನ್ ಪ್ರಕಾರ, ನಾನು ನೋಡಿರೋ ಪ್ರಕಾರ ನೋಟಿಫಿಕೇಶನ್ ಪ್ರಕಾರ ಹೇಳಿದ್ದಾರೆ. ಈಗ ಜಸ್ಟ್ ಒಂದು ಐಡಿಯಾ ಬಂತು ಅನ್ಕೋತೀನಿ ಕಟ್ ಆಫ್ ಬಗ್ಗೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಎಲ್ಲ ಸಿ ಇ ಟಿ